ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. 12 ಗಂಟೆ ಅಥವಾ 1 ಗಂಟೆ ಆಸ್ಪಾಸಿಗೆ ನಮಗೆ ನಮ್ಮ ವೀರ ಯೋಧ ಅಭಿನಂದನ್ ವರ್ತಮಾನ್ ಭಾರತಕ್ಕೆ ಆಗಮಿಸಲಿದ್ದಾರೆ. ದೆಹಲಿಯ ಏರ್ಪೋರ್ಟ್ನಲ್ಲಿ ಅಭಿನಂದನ್ ಪೋಷಕರಿಗೆ ಚಪ್ಪಾಳಿಯ ಸುರಿಮಳೆ ಇದೆ. ದೆಹಲಿಯಿಂದ ಅಮೃತಸರದತ್ತ ಅಭಿನಂದನ್ ಕುಟುಂಬಸ್ಥರು ತೆರಳುತ್ತಾ ಇದ್ದಾರೆ. ಮಾಜಿ ಏರ್ ಮಾರ್ಷಲ್ ವರ್ತಮಾನ್ ಅವರಿದ್ದಾರೆ, ನಿವೃತ್ತ ಏರ್ ಮಾರ್ಷಲ್ ವರ್ತಮಾನ್ ಅವರು, ಜೊತೆಗೆ ಅವರ ತಾಯಿ ಶೋಭಾ ಅವರಿದ್ದಾರೆ, ಪತ್ನಿ ಕೂಡ ತೆರಳುತ್ತಾ ಇದ್ದಾರೆ. ಅವರಿಗೆ ದೊಡ್ಡ ಮಟ್ಟದಲ್ಲಿ ಚಪ್ಪಾಳಿಯನ್ನು ಹೊಡೆದು ಅವರಿಗೆ ಕಳಿಸಿಕೊಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಎಕ್ಸಾಕ್ಟ್ಲಿ ಇದು ದೆಹಲಿಯಲ್ಲಿರುವಂತಹ ಏರ್ಪೋರ್ಟ್ನಲ್ಲಿ ದೃಶ್ಯಾವಳಿಗಳು. ಕೇಳಿಸ್ಕೊಳ್ಳಿ, ಏನಾದರೂ ಆಡಿಯೋ ಕೇಳುತ್ತಾ ಅಂತ ಅದನ್ನ. ಎಸ್, ಇದು ಅವರು ದೆಹಲಿಯಿಂದ ಅಮೃತಸರ್ಗೆ ವಿಮಾನದಲ್ಲಿ ತೆರಳುವಂತಹ ಸಂದರ್ಭದಲ್ಲಿ ವಿಮಾನದ ಒಳಗಡೆ ಎಲ್ಲಾ ಪ್ರಯಾಣಿಕರು ಎದ್ದು ನಿಂತು ಅವರಿಗೊಂದು ಚಪ್ಪಾಳೆಯ ಸುರಿಮಳೆಯನ್ನ ಕೊಟ್ಟಿದ್ದಾರೆ. ಇದಕ್ಕಿಂತಲೂ ಇನ್ನು ದೊಡ್ಡ ಮಟ್ಟದಲ್ಲಿ ಅಭಿನಂದನೆ ಗೌರವವನ್ನು ಸಲ್ಲಿಸೋಕೆ ಚಾನ್ಸೇ ಇಲ್ಲ. ಪ್ರತಿಯೊಬ್ಬ ಪ್ರಜೆಯು ಕೂಡ ಇವತ್ತು ಹೆಮ್ಮೆ ಪಡ್ತಾನೆ. ಇನ್ನು ಆ ತಂದೆ ತಾಯಿಗಳು ಇನ್ನೆಷ್ಟು ಹೆಮ್ಮೆ ಪಟ್ಟಿರಬಾರ್ದು ಆ ಮಗನ ಬಗ್ಗೆ. ಅದೇ ರೀತಿಯಾಗಿ ಇಡೀ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆ ಇವತ್ತು ಅಭಿನಂದನ್ ಅವರ, ಪಾಕಿಸ್ತಾನ ಅವ್ರನ್ನ ಹಿಡ್ಕೊಂಡು ಹೋದಾಗಲೂ ಅವರು ತೋರಿಸಿದಂಥ ಧೈರ್ಯ, ಅವರು ಮಾತನಾಡಿದಂಥ ಆ ಗಟ್ಸ್ನಿಂದ ಮಾತನಾಡಿದಂಥ ರೀತಿ, ಅವರ ಕೊಟ್ಟಂಥ ಉತ್ತರ ಎಲ್ಲವನ್ನ ನೋಡಿದಾಗ ತೋರಿಸುತ್ತೆ ಭಾರತದ ಯೋಧ ಎಷ್ಟು ಬಲಿಷ್ಠವಾಗಿದ್ದಾನೆ, ಎಷ್ಟು ಗಟ್ಟಿತನದಿಂದಾನೆ, ಯಾವುದಕ್ಕೂ ಜಗ್ಗಲ್ಲ, ಯಾವುದಕ್ಕೂ ಬಗ್ಗಲ್ಲ ಅನ್ನೋದನ್ನ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ತೋರಿಸಿದ್ರು. ಅವರ ತಂದೆ ತಾಯಿಯನ್ನು ನಿಮಗೆ ತೋರಿಸ್ತಾ ಇದ್ವಿ. ಇವರು ಅವರ ತಂದೆ ನಿವೃತ್ತ ಏರ್ ಮಾರ್ಷಲ್ ವರ್ತಮಾನ್ ಅವರು, ಇನ್ನು ಅವರ ತಾಯಿ ಶೋಭಾ ಅವರು, ಇಬ್ಬರೂ ಕೂಡ ಇವತ್ತು ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ವಿಮಾನವನ್ನ ಏರಿ ಅಮೃತಸರಕ್ಕೆ ತೆರಳ್ತಾ ಇದ್ರು. ವಿಮಾನದಲ್ಲಿದ್ದಂತಹ ಎಲ್ಲ ಪ್ರಯಾಣಿಕರು ಚಪ್ಪಾಳೆ ಹೊಡೆದು ಅವರಿಗೆ ಬರ್ ಮಾಡಿಕೊಂಡ್ರು. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಎಸ್ ಪಾಪಿ, ಪಾಕಿಸ್ತಾನದಿಂದ ನರಿ ಬುದ್ಧಿ ಮತ್ತೆ ಹೊರಗಡೆ ಬರ್ತಾ ಇದೆ. ಪಂಜಾಬ್ನ ಫಿರೋಜ್ಪುರದಲ್ಲಿ ಪಾಕ್ ಬೇಹುಗಾರನನ್ನ ಬಂಧಿಸಲಾಗಿದೆ. ಬಿಎಸ್ಎಫ್ ನಿಂದ ಪಾಕ್ ಬೇಹುಗಾರನ ಬಂಧನವಾಗಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಅತ್ತ ಶಾಂತಿ ಮಂತ್ರವನ್ನ ಪಠಿಸುತ್ತೆ, ಇತ್ತ ಬೇಹುಗಾರನನ್ನ ಕಳಿಸುತ್ತೆ. ನರಿ ಬುದ್ಧಿಯನ್ನ ಹೊಂದಿರುವಂತ ಕ್ರೂರಿ ಪಾಕಿಸ್ತಾನ, ಪಾಪಿ ಪಾಕಿಸ್ತಾನದಿಂದ ಮತ್ತೆ ನರಿ ಬುದ್ಧಿ ಇದು. ಪಂಜಾಬ್ನ ಫಿರೋಜ್ಪುರದಲ್ಲಿ ಪಾಕ್ ಬೇಹುಗಾರನನ್ನ ಬಂಧಿಸಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಬಿಎಸ್ಎಫ್ ನಿಂದ ಪಾಕ್ ಬೇಹುಗಾರನನ್ನ ಬಂಧಿಸಲಾಗಿದೆ. ಈಗ ನಮ್ಮ ಭಾರತ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ? ಯಾಕಂತಂದ್ರೆ ಕುಲದೀಪ್ ಭೂಷಣ್ ಈಗ ಪಾಕಿಸ್ತಾನದ ಬಳಿ ಇದ್ದಾರೆ, ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ನಲ್ಲಿ ಅದರ ವಿಚಾರಣೆ ನಡೀತಾ ಇದೆ. ಈಗ ಮತ್ತೊಬ್ಬ ಬೇಹುಗಾರ, ಪಾಕಿಸ್ತಾನದ ಬೇಹುಗಾರ ನಮ್ಮ ಬಳಿ ಸಿಕ್ಕಾಕೊಂಡಿದ್ದಾನೆ. ಇವನನ್ನ ಯಾವ ರೀತಿಯಾಗಿ, ನಿನ್ನೆ ಮಾತ್ರ ಶಾಂತಿಯ ಸಂಕೇತ ಅಂತ ಹೇಳಿ ತಲೆ ಬಾಗಿಸ್ಕೊಂಡು ನನ್ನ ಯೋಧನನ್ನ ವಾಪಸ್ ಕಳಿಸಿತ್ತು, ಈಗ ಪಾಕಿಸ್ತಾನ ಏನು ಉತ್ತರ ಕೊಡುತ್ತೆ, ನಾವೇನ್ ಕೊಡ್ತೀವಿ ನೋಡೋಣ. ಧೀರ ಯೋಧ ಅಭಿನಂದನ್ ವರ್ತಮಾನ್ ಇವತ್ತು ಮಧ್ಯಾಹ್ನ ಸ್ವದೇಶಕ್ಕೆ ಆಗಮಿಸಲಿದ್ದಾರೆ. ವಾಘಾ ಗಡಿಯಲ್ಲಿ ಸಕಲ ಸಿದ್ಧತೆ ನಡೀತಾ ಇದೆ. 2 ದಿನಗಳಿಂದ ಪಾಕ್ ಕಪಿಮುಷ್ಟಿಯಲ್ಲಿದ್ದ ಅಭಿನಂದನ್ರನ್ನ ಶಾಂತಿ ಸ್ಥಾಪನೆ ಉದ್ದೇಶದಿಂದ ಬಿಡುಗಡೆ ಮಾಡುವುದಾಗಿ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಸಂಸತ್ನಲ್ಲಿ ಹೇಳಿದರು. ಯಾವುದೇ ಷರತ್ತುಗಳಿಲ್ಲದೆ ಭಾರತದ ವಶಕ್ಕೆ ಒಪ್ಪಿಸುವುದಾಗಿ ಘೋಷಿಸಿದ್ದಾರೆ.
ಸದ್ಯ ರಾವಲ್ಪಿಂಡಿಯ ಸೇನಾ ಮುಖ್ಯ ಕಚೇರಿಯಲ್ಲಿರುವಂತಹ ಅಭಿನಂದನ್ರನ್ನ ಆರೋಗ್ಯವಾಗಿದ್ದಾರೆ. ಇವತ್ತು ರಾವಲ್ಪಿಂಡಿಯಿಂದ ಲಾಹೋರ್ಗೆ ಅಭಿನಂದನ್ರನ್ನ ಕರೆತಂದು ಭಾರತೀಯ ವಾಯುಸೇನೆಯ ಗ್ರೂಪ್ ಕ್ಯಾಪ್ಟನ್ ಥಾಮಸ್ ಕುರಿಯನ್ ಅವರಿಗೆ ಪಾಕೋಪಿಸಲಿದೆ. ರಾಜತಾಂತ್ರಿಕ ಮಾರ್ಗದ ಮೂಲಕ ಅಭಿನಂದನ್ರನ್ನ ಬಂಧ ಮುಕ್ತಗೊಳಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ. ಈ ಬೆಳವಣಿಗೆಗಳ ಬೆನ್ನಲ್ಲೇ ಹೇಳಿಕೆ ನೀಡಿರುವಂತಹ ಕೇಂದ್ರ ಸರ್ಕಾರ, ವಿಂಗ್ ಕಮಾಂಡರ್ ಅಭಿನಂದನ್ ಯಾವುದೇ ತಪ್ಪು ಮಾಡಿರಲಿಲ್ಲ, ಅವರನ್ನ ಹಿಡಿದಿಟ್ಟುಕೊಳ್ಳುವುದಕ್ಕೆ ಯಾವುದೇ ಕಾರಣಗಳು ಇರಲಿಲ್ಲ, ಹೀಗಾಗಿ ನಮ್ಮ ಹೆಮ್ಮೆಯ ವಿಂಗ್ ಕಮಾಂಡರ್ ಅಭಿನಂದನ್ರನ್ನ ಪಾಕಿಸ್ತಾನ ಬಿಡುಗಡೆ ಮಾಡುತ್ತಿದೆ ಎಂದಿದೆ. ಈ ಮಧ್ಯೆ ಅಭಿನಂದನ್ ಸ್ವಾಗತಕ್ಕೆ ಅವಕಾಶ ಕೋರಿ ಪಂಜಾಬ್ ಸಿಎಂ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರು ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ವಿಂಗ್ ಕಮಾಂಡರ್ ಅಭಿನಂದನ್ ಇವತ್ತು ಭಾರತಕ್ಕೆ ಬರ್ತಿದ್ದಾರೆ. ಈಗಾಗಲೇ ವಾಗಾ ಬಾರ್ಡ್ರಿಯಲ್ಲಿ ತಯಾರಿ ಕೂಡ ಆರಂಭ ಆಗಿರುವಂತದ್ದು. ಅವರನ್ನ ರಿಸೀವ್ ಮಾಡ್ಲಿಕ್ಕೆ ಈಗಾಗಲೇ ಭಾರತ ಸರ್ಕಾರ ಕೂಡ ಒಂದ್ ಕಡೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಆ ಸಂಭ್ರಮವನ್ನ ಕಣ್ ತುಂಬಿಕೊಳ್ಳಿಕ್ಕೆ, ಆ ಸಂಭ್ರಮವನ್ನ ಆಚರಣೆ ಮಾಡ್ಲಿಕ್ಕೆ ಈಗಾಗಲೇ ವಾಗಾ ಗಡಿ ಮುಂದೆ ಸಾಕಷ್ಟು ಜನರು ಭಾರತೀಯರಲ್ಲಿ ಬರ್ತಿದ್ದಾರೆ. ಅವರನ್ನ ನೋಡ್ಬೇಕು, ಕಣ್ ತುಂಬಿಕೊಳ್ಬೇಕು, ಆ ಒಂದು ಸಂದರ್ಭದಲ್ಲಿ ನಾವು ಕೂಡ ಇರ್ಬೇಕು ಅನ್ನೋ ಒಂದು ಆಸೆಯನ್ನ ವ್ಯಕ್ತಪಡಿಸ್ತಾ ಇಲ್ಲಿ ಈಗಾಗಲೇ ಬೆಳಗ್ಗೆಯಿಂದಲೇ ಬರ್ತಾ ಇದ್ದಾರೆ. ಅವರನ್ನ ಮಾತಾಡ್ಸೋಣ, ನಾವು ಏನ್ ಹೇಳ್ತಾರೆ ಅಂತ. ಸುಬೆ ಸುಬೆ ಆಗ ಸರ್, ಹಮಾರಾ ಪೈಲಟ್ ಆ ರಹಾ ಹೈ ಪಾಕಿಸ್ತಾನ್ ಸೇ, ಹಮ್ ತೋ ಆಯೆಂಗೆ ಪೂರಾ ಅಮೃತಸರ್ ಆನೆ ವಾಲಾ ಯಹಾಂ, ಪೂರಾ ಜೋಶ್ ಹೋಗಾ ಯಹಾಂ, ಡಿ ಜೆ ಲಗೆಂಗೆ, ಭಂಗಡಾ ಪಡೆಗಾ, ಸಬ್ ಕುಛ ಹೋಗಾ ಯಹಾಂ, ಹಮಾರಾ ಪೈಲಟ್ ಆ ರಹಾ ಹೈ, ಹಮಾರಿ ಲಿಯೆ ವೋ ಗಯಾ ಹುವಾ, ಅಪ್ನಿ ಜಾನ್ ಮಾಲ್ ಕಿ ರಾಖಿ ಛೋಡ್ ಕೆ ಸಬ್ ಕುಛ ವಹಾಂ ಗಯಾ ಹುವಾ, ಪಾಕಿಸ್ತಾನ್ ಕೋ ಸಬ್ ಸಿಖಾಯಾ ಇಸ್ಲಿಯೆ ವೋ ಮೋಡ್ ರಹೇ ಹೈ ಇಸಿ, ವೈಸೇ ವೋ ಮೋಡ್ತೇ ನಹೀ ಹಮಾರಾ ಬಂದಾ ಕೋಯಿ ಭೀ. ಅಬ್ ಎ ಮೂಮೆಂಟ್ ಕೋ ಕ್ಯಾ ಖಾನೆ ಚಾಹತೆ ತುಮ್ ಆಪ್ ಸಾರೆ ಇಂಡಿಯನ್ ಕೋ, ಕ್ಯೂಂಕಿ ಹಮಾರೆ ಕೆ ಲಿಯೆ ಗಯೆ ಥೆ ವಾಪಸ್ ಆ ರಹೇ, ಏಕ್ ಸೆಲೆಬ್ರೇಷನ್ ಕೆ ಮೋಡ್ ಮೇ ಪೂರಾ ಭಾರತ್ सेलिब्रेशन के मोड के लिए सुबह के आके खड़े हुए हैं, उनका स्वागत करने के लिए मैं भी पूरा अमृतसर आने वाला है, यहाँ यहाँ बहुत ज्यादा रश होने वाला है उनके स्वागत के लिए. बहुत खुश हैं कि हमारा पायलट जो अभिनंदन असर आ रहे हैं, हम उनके लिए ही आए हैं. हम मीडिया से उनको 10:30 बजे छोड़ेंगे, ठीक है? ये उनका पूरा गेट है जो वहां से 10:30 आएंगे. हम 4:30 बजे के यहाँ के आके बैठे हुए हैं कि वो हमारा हीरो आएगा, ठीक है? हम उनके लिए आए हैं, पूरा अमृतसर आएगा, हम जश्न में पूरा खुश है हम कि हमारा हीरो वापस आ रहा है पूरा काम करके, अपनी जान ना परवाह की ना करते हुए फिर भी वो पाकिस्तान में गया, अटैक किया और फिर वापस आ रहे हैं. हम इसके लिए बहुत खुश हैं और सारी जनतावासी को कह रहे हैं कि इसका इनका मान करें जो अमरिंदर सर हैं, और इनकी जो हमारे देश के सब सबको चाहिए कि इनका स्वागत अच्छी तरह करें, और अपनी सरकार को चाहिए कि इनका प्रमोशन किया जाए, इनको बड़ा से बड़ा अवसर बनाया जाए. ये हमारे लिए गए थे, हमारे देशवासियों के लिए थे, हमारे लिए लड़ रहे हैं बॉर्डर के ऊपर, हमारी जान की रक्षा कर रहे हैं, ಇನ್ಕಾ ಮಾನ ಸನ್ಮಾನ ಪೂರಾ ಹೋಗಿ ಚಾಹಿಯೆ. ನಾವು ಬೆಳಗ್ಗೆ 4:30 ಇಲ್ಲಿ ಬಂದು ಕಾಲ್ ಕುಳಿತಿದ್ವಿ, ಯಾಕಂದ್ರೆ ನಮ್ಮ ದೇಶಕ್ಕಾಗಿ ನಮಗಾಗಿ ಅವರು ಬಾರ್ಡರ್ಗೆ ಹೋಗಿ ಹೋರಾಟವನ್ನ ಮಾಡಿ ಯಶಸ್ವಿಯಾಗಿ ಬರ್ತಾ ಇದ್ದಾರೆ. ಅವರನ್ನ ಬಹಳ ತುಂಬಾ ಭರ್ಜರಿಯಾಗಿ ರಿಸೀವ್ ಮಾಡ್ಕೋಬೇಕು, ಸ್ವಾಗತವನ್ನ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಅವರು ಅಮೃತಸರದಿಂದ ಬೆಳಗ್ಗೆ 4 ಗಂಟೆಗೆ ಬಂದಿದ್ದಾರೆ. ನಾ ಅಲ್ಲಿ ನೋಡ್ತಿದ್ದೀರಿ ನೀವು ಸೆಲೆಬ್ರೇಷನ್ ಮಾಡ್ತಾ ಇರುವಂತದನ್ನ. ಈಗಾಗಲೇ ಸಾಕಷ್ಟು ಜನರು ಬಂದಿದ್ದಾರೆ, ಭಾರತದ ಫ್ಲಾಗ್ ಅನ್ನ ಹಿಡ್ಕೊಂಡ್ಬಂದು ಈಗಾಗಲೇ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಸಮಯ ಕಳೆದಂತೆ ಮತ್ತಷ್ಟು ಜನರು ಇಲ್ಲಿಗೆ ಬರ್ತಾರೆ, ಸಂಭ್ರಮವನ್ನ ಸೆಲೆಬ್ರೇಟ್ ಮಾಡ್ತಾರೆ, ಅದನ್ನ ಕಣ್ ತುಂಬಿಕೊಳ್ತಾರೆ. ಸಾಕಷ್ಟು ಹಬ್ಬದ ವಾತಾವರಣ ಒಂದ್ ರೀತಿಲಿ ಬಾರ್ಡರ್ ಅಲ್ಲಿ ಮನೆ ಮಾಡಿರುವಂತದ್ದು. ಎಲ್ಲರ ಆಸೆ ಒಂದೇ, ಅವರನ್ನ ನೋಡ್ಬೇಕು, ಅವರನ್ನ ವಾಪಸ್ಸು ಸಂಭ್ರಮದಿಂದ ಅವರನ್ನ ನಮ್ಮ ಮನೆಗೆ ಭಾರತಕ್ಕೆ ಕರೆ ತರಬೇಕು, ಅವರನ್ನ ಇಲ್ಲಿ ಸ್ವಾಗತ ಮಾಡಬೇಕು ಅನ್ನೋದು ಎಲ್ಲ ದೇಶಾಭಿಮಾನಿಗಳ ಆಸೆ. ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ವಾಗಾ ಗಡಿ, ಪಂಜಾಬ್. ಪಾಕಿಸ್ತಾನದ ಒತ್ತೆಯಲ್ಲಿದ್ದ ವಿಂಗ್ ಕಮಾಂಡರ್ ಅಭಿನಂದನ್ 2 ದಿನಕ್ಕೆ ವಾಪಸ್ಸಾಗುವ ಸುದ್ದಿ ಸಿಕ್ಕಿದೆ. ಇಷ್ಟು ಬೇಗನೆ ಬಿಡುಗಡೆಗೆ ಪಾಕಿಸ್ತಾನ ಸುಲಭವಾಗಿ ಒಪ್ಪಿಕೊಂಡು ಬಿಡುತ್ತೆ. ಯುದ್ಧದ ಭೀತಿಯಿಂದಲೇ ಪೈಲಟ್ ಬಿಡುಗಡೆಗೆ ಸಮ್ಮತಿ ಸೂಚಿಸ್ತಾ ಪಾಕಿಸ್ತಾನ. ಹಾಗಾದ್ರೆ ಅಭಿನಂದನ್ ಬಿಡುಗಡೆಗೆ ಕಾರಣ ಏನು ಅಂತ ನೋಡೋಣ. ಅಭಿನಂದನ್ ಬಿಡುಗಡೆಗೆ ಕಾರಣಗಳು ಈ ರೀತಿಯಾಗಿದೆ. ಮೊದಲನೇ ಕಾರಣ, ಪಾಕಿಸ್ತಾನಕ್ಕೆ ಯುದ್ಧದ ಭೀತಿ ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ಅಭಿನಂದನ್ ರಿಲೀಸ್ ಮಾಡ್ತೀವಿ, ಮೊದಲು ಮಾತುಕತೆಗೆ ಬನ್ನಿ ಅಂತ ಪಾಕ್ ಹೇಳಿತ್ತು. ಆದರೆ ನೋ ಡೀಲ್, ಮೊದಲು ಬಿಡುಗಡೆ ಮಾಡಿ ಅಂತ ಸಂದೇಶವನ್ನು ಭಾರತ ರವಾನಿಸಿತ್ತು. ಈ ಕಾರಣಕ್ಕೋಸ್ಕರ ಭಯಪಟ್ಟು ಪಾಕಿಸ್ತಾನ ನಮ್ಮ ವೀರ ಯೋಧನನ್ನ ಬಿಡುಗಡೆ ಮಾಡ್ತಾ ಇದೆ. ಇನ್ನು ಕಾರಣ ಎರಡನ್ನ ನೋಡೋದಾದ್ರೆ, ರಾಜತಾಂತ್ರಿಕವಾಗಿ ಪಾಕ್ ಮೇಲೆ ಒತ್ತಡ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡವನ್ನ ಭಾರತ ಹೇರಿತ್ತು. ಯುದ್ಧ ಮತ್ತು ಜಗತ್ತಿನಲ್ಲಿ ಏಕಾಂಗಿಯಾಗುವ ಭಯದಿಂದ ಬಿಡುಗಡೆಗೆ ಸಮ್ಮತಿಯನ್ನ ಕೊಡ್ತು. ಇನ್ನು ಕಾರಣ ಮೂರು ಏನು ಅಂತ ನೋಡೋದಾದ್ರೆ, ಜಗತ್ತಿನ ಬಲಾಢ್ಯ ರಾಷ್ಟ್ರಗಳಿಂದ ಒತ್ತಡ, ಅಮೆರಿಕ ಅಧ್ಯಕ್ಷರ ಎಚ್ಚರಿಕೆ, ಪಾಕ್ನಿಂದ ದೂರ ಸರಿದ ಚೀನಾ, ಸೌದಿ ದೊರೆಗಳ ನಿರಂತರ ಒತ್ತಡ ತಂತ್ರ ಈ ಬಿಡುಗಡೆಗೆ ಕಾರಣವಾಗಿದೆ. ಇನ್ನು ಕಾರಣ ನಾಲ್ಕನ್ನ ನೋಡೋದಾದ್ರೆ, ಜಿನೆವಾ ಒಪ್ಪಂದದಿಂದಾಗಿ ಅಭಿನಂದನ್ ಬಿಡುಗಡೆ. ಅಂದ್ರೆ ಎರಡನೇ ಮಹಾಯುದ್ಧದ ಬಳಿಕ 1949ರಲ್ಲಿ 196 ದೇಶಗಳ ನಡುವೆ
ಏರ್ಪಟ್ಟಂತಹ ಒಪ್ಪಂದ ಜಿನೆವಾ ಒಪ್ಪಂದ. ಈ ಒಪ್ಪಂದ ಪ್ರಕಾರ ಯುದ್ಧ ಕೈದಿಗಳನ್ನ ಮಾನವೀಯವಾಗಿ ನಡೆಸಿಕೊಳ್ಬೇಕು, ಕಾನೂನು ಪ್ರಕ್ರಿಯೆಗಳನ್ನ ಮಾಡದೆ, ಆರೋಪ ಸಾಬೀತಾಗದೆ ಶಿಕ್ಷೆ ನೀಡಬಾರದು, 7 ದಿನಗಳ ಒಳಗೆ ಅವರನ್ನ ಆ ದೇಶಕ್ಕೆ ಹಸ್ತಾಂತರವನ್ನ ಮಾಡಬೇಕಾಗತ್ತೆ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಎಸ್, ಮತ್ತೊಂದು ಖುಷಿ ಪಡುವಂತ ವಿಚಾರ, ಜಮ್ಮು ಕಾಶ್ಮೀರದ ಕುಪ್ವಾರಾದಲ್ಲಿ ಮತ್ತೆ ಇಬ್ಬರು ಉಗ್ರರು ಮಟಾಶ್. ಬೆಳಗ್ಗೆಯಿಂದಲೂ ಭದ್ರತಾ ಪಡೆಗಳಿಗೆ ಸವಾಲಾಗಿದ್ದ ಇಬ್ಬರು ಲಷ್ಕರ್ ಉಗ್ರರು ಮಟಾಶ್ ಆಗಿದ್ದಾರೆ. ಕೆಲ ಗಂಟೆಗಳ ಹಿಂದೆಯಷ್ಟೇ ನಡೆದಂತ ಈ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಉಗ್ರರನ್ನ ನಮ್ಮ ವೀರ ಯೋಧರು ಫಿನಿಶ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ.